ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬೆಳಗಾವಿ ವಿಭಾಗದ ವತಿಯಿಂದ ಕೇಂದ್ರ ಬಸ್ ನಿಲ್ದಾಣ ಆವರಣದಲ್ಲಿ ನಿನ್ನೆ ಆಯೋಜಿಸಿದ್ದ ಬೆಳಗಾವಿ ನೂತನ ಕೇಂದ್ರ ಬಸ್ ನಿಲ್ದಾಣವನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಉದ್ಘಾಟಿಸಿದರು ಈ ವೇಳೆ ಸಚಿವರಾದ ಗೋವಿಂದ ಕಾರಜೋಳ ಭೈರತಿ ಬಸವರಾಜು ಸಂಸದರಾದ ಮಂಗಳ ಅಂಗಡಿ ಮತ್ತಿತರರು ಗಣ್ಯರು ಉಪಸ್ಥಿತರಿದ್ದರು ನಂತರ ಮುಖ್ಯಮಂತ್ರಿ ಸಾರಿಗೆ ಸೇವೆಯನ್ನು ಲಾಭದಾಯಕವಾಗಿ ಮಾಡಲು ಕ್ರಮವಹಿಸಲಾಗುವುದು ಖಾಸಗಿ ಸಾರಿಗೆಗೆ ಪೈಪೋಟಿ ನೀಡುವಂತೆ ಸಾರಿಗೆ ಸಂಸ್ಥೆಗಳಲ್ಲಿ ಸುಧಾರಣೆ ತರಲಾಗುವುದು ಎಂದರು ಶೀಘ್ರದಲ್ಲೇ ಸಾರಿಗೆ ಇಲಾಖೆಗೆ 500 ಹೊಸ ಬಸ್ಗಳ ಖರೀದಿಗೆ ಮುಂದಿನ ಬಜೆಟ್ನಲ್ಲಿ ಹಣ ಮೀಸಲಿಡಲಾಗುವುದು ನೂತನ ಬಸ್ಗಳಿಗೆ ಅಗತ್ಯ ಸಿಬ್ಬಂದಿ ನೇಮಕಾತಿ ಮಾಡಿಕೊಳ್ಳಲು ಆದೇಶಿಸಲಾಗುವುದು ಎಂದರು ಕೋವಿಡ್ ಸಂದರ್ಭ ಹಾಗೂ ನಂತರದಲ್ಲಿ ಸಾರಿಗೆ ಇಲಾಖೆ ನಷ್ಟ ಅನುಭವಿಸಿದ್ದರು 2000 ಕೋಟಿ ರೂಪಾಯಿ ಆದಾಯ ಗಳಿಸುತ್ತಿದೆ ಕೆಲ ನ್ಯೂನತೆಗಳನ್ನು ಸರಿಪಡಿಸಿ ಅನವಶ್ಯಕ ಖರ್ಚು ವೆಚ್ಚಗಳಿಗೆ ಕಡಿವಾಣ ಹಾಕಿ ಉತ್ತಮ ಸಾರಿಗೆ ವ್ಯವಸ್ಥೆ ಕಲ್ಪಿಸಲಾಗುವುದು ಶಾಲಾ ಮಕ್ಕಳ ಸಂಚಾರಕ್ಕೆ ಅನುಕೂಲವಾಗುವ ದೃಷ್ಟಿಯಿಂದ ಪ್ರತಿ ತಾಲೂಕು ಕೇಂದ್ರದಲ್ಲಿ ಹೊಸ ವ್ಯವಸ್ಥೆ ತರಲು ಚಿಂತನೆ ನಡೆದಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದರು ಎನ್ಡಬ್ಲ್ಯೂಎಸ್ ಕೇಟರ್ಸಿ ಬಹಳ ದೊಡ್ಡ ಸೇವೆಯನ್ನು ಮಾಡುತ್ತಿದೆ ಪ್ರೈವೇಟ್ನವರೆಲ್ಲ ಎಲ್ಲಿ ಪ್ರಾಫಿಟ್ ಇದೆ ಆ ಲೈನ್ಗಳಲ್ಲಿ ಓಡಾಡಿಸ್ತಾರೆ ಕಮರ್ಷಿಯಲ್ ಲೈನಲ್ಲಿ ಓಡಾಡಿಸ್ತಾರೆ ಆದರೆ ನಿಜವಾಗಲೂ ಜನರಿಗೆ ಸೇವೆ ಮಾಡುವಂಥ ಹಳ್ಳಿಗಾಡಿನ ಜನರಿಗೆ ಬಡವರಿಗೆ ಬಡ ಮಕ್ಕಳಿಗೆ ಸೇವೆಯನ್ನು ಸಲ್ಲಿಸ್ತಿರುವುದು ನಮ್ಮ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಎನ್ ಇ ಕೆ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಹೀಗಾಗಿ ಕೆಲವು ಸಂದರ್ಭಗಳಲ್ಲಿ ಸಮಸ್ಯೆ ಸಿಕ್ಕಾಕೊಳ್ತದೆ ಆದರೆ ಕಾಲಕಾಲಕ್ಕೆ ನಮ್ಮ ಸರ್ಕಾರ ಅದಕ್ಕೆ ಎಲ್ಲ ರೀತಿ ಸಹಾಯ ಮಾಡಿದೆ ಈಗಾಗಲೇ ಇಡೀ ಕೆ ಎಸ್ ಆರ್ ಟಿ ಸಿ ಹೆಂಗೆ ಸುಧಾರಣೆಯನ್ನು ಮಾಡಬೇಕು ಆರ್ಥಿಕವಾಗಿ ಮತ್ತು ಅದರ ಕಾರ್ಯಕ್ಷಮತೆಯನ್ನು ಹೆಂಗೆ ಹೆಚ್ಚಿಗೆ ಮಾಡಬೇಕು ಅಂತ ನಾವು ನಮ್ಮ ಹಿಂದಿನ ಚೀಫ್ ಸೆಕ್ರೆಟರಿ ಆದಂಥ ಶ್ರೀನಿವಾಸ ಮೂರ್ತಿಯವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿದ್ವಿ